ಎಲ್ಲರಿಗೂ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡೋಣ. ಮುಂದಿನ ದಿನಗಳಲ್ಲಿ ಹುಷಾರಾದ್ಮೇಲೆ ದೊಡ್ಡದಾಗ ಅಂದರೆ ಲಾಂಗ್ ವಿಡಿಯೋ ಮಾಡ್ತೀನಿ. ಇವಾಗ ಶಾರ್ಟಾಗಿ ನೋಡೋಣ ನಿಮ್ಮ ಫ್ಯೂಚರ್ ಸ್ಪೌಸ್ ಹೇಗಿರ್ತಾರೆ, ಯಾರಾಗಿರ್ತಾರೆ ಅಂತ ನೋಡೋಣ. ಸೊ ಮೊದಲನೇದು, ಎರಡನೇದು, ಮೂರನೇದು. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ವಾಹ್, ನಿಮ್ಮ ಫ್ಯೂಚರ್ ಸ್ಪೌಸ್ ತುಂಬ ಪಾಸಿಟಿವ್ ಥಿಂಕಿಂಗ್ ವ್ಯಕ್ತಿಯಾಗಿರ್ತಾರೆ, ಒಬ್ಬ ಸ್ಟಾರ್ ಕೂಡ ಆಗಿರಬಹುದು. ದೇವ್ರ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿರೋವಂಥವ್ರು, ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರೋವಂಥವ್ರು, ಅದೃಷ್ಟನ ತನ್ನ ಜೊತೆ ಇಟ್ಕೊಂಡಿರೋವಂಥವ್ರು ಆಗಿರ್ತಾರೆ. ಯಾವಾಗಲೂ ಪೀಸ್ ಆಫ್ ಮೈಂಡಲ್ಲಿ ಇರ್ತಾರೆ. ಸೊ ತುಂಬ ದಾನ ಧರ್ಮ ಮಾಡೋರು ಆಗಿರ್ತಾರೆ. ಮೇ ಬಿ ಕುಂಭರಾಶಿಯವ್ರು ಇರಬಹುದೇನೋ, ಅಥವಾ ಏರ್ ಸೈನ್ಸ್ ಇರಬಹುದು ಅವರು. ಜೊತೆಗೆ 17 ನಂಬರ್ ಕೂಡ ಇರಬಹುದು, 17 ಮತ್ತು 8 ನಂಬರ್ ಕೂಡ ಆಗಿರಬಹುದು, ಅಥವಾ 1 7 5 ಕೂಡ ಆಗಿರಬಹುದು, ಅವರ ಡೇಟ್ ಆಫ್ ಬರ್ತಲ್ಲಿ ಇರಬಹುದು. ಸೊ ಅವರಿಗೆ ಹೀಲಿಂಗ್ ಕೆಪಾಸಿಟಿ ಇರುತ್ತೆ, ಡಾಕ್ಟರ್ ಕೂಡ ಆಗಿರಬಹುದು. ತುಂಬ ಭರವಸೆಗಳನ್ನ ಇಟ್ಕೊಂಡಿರುವಂಥ ವ್ಯಕ್ತಿ, ಜೀವನನ ಪಾಸಿಟಿವ್ ಆಗಿ ನೋಡುವಂಥ ವ್ಯಕ್ತಿ, ತನ್ನ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಫ್ಯೂಚರ್ ಸ್ಪೌಸ್ ಆಗಿ ಬರ್ತಾರೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ದ ಎಂಪರರ್, ಸಾರಿ, ಎಂಪರರ್ ಇದ್ದಾರೆ ಇಲ್ಲಿ. 5 1 ನಂಬರ್ ಇಂಪಾರ್ಟೆಂಟ್ ಇರಬಹುದು, 4 ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು. ಮೇಷರಾಶಿಗೆ ಸಂಬಂಧಪಟ್ಟವ್ರು ಕೂಡ ಇರಬಹುದು, ಜೊತೆಗೆ ಫೈರ್ ಸೈನ್ ಕೂಡ ಆಗಿರಬಹುದು ಅವ್ರದ್ದು. ಅವರೊಬ್ಬ ಬಾಸ್ ಆಗಿರಬಹುದು, ಅಥವಾ ಅವ್ರದ್ದೇ ಓನ್ ಕಂಪ್ನಿ ಇರಬಹುದು, ಅಥವಾ ನಿಮ್ಮ ತಂದೆಗೆ ರಿಲೇಟಿವ್ ಆಗಿರಬಹುದು, ನಿಮಗೆ ಏಜಲ್ಲಿ ನಿಮಗಿಂತ ಸ್ವಲ್ಪ ದೊಡ್ಡವರಾಗಿರಬಹುದು. ಸಾಕಷ್ಟು ರೆಸ್ಪೆಕ್ಟ್ ಇರುವಂಥ ವ್ಯಕ್ತಿ, ಸಾಕಷ್ಟು ಲೀಡರ್ಶಿಪ್ ಕ್ವಾಲಿಟಿ ಇರುವಂಥ ವ್ಯಕ್ತಿ, ಸಾಕಷ್ಟು ಒಂದು ಕರ್ತವ್ಯದ ಕಡೆಗೆ ಗಮನ ಕೊಡುವಂಥ ವ್ಯಕ್ತಿ, ಪ್ರೀತಿ ಗೀತಿ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಒಂಚೂರು ರೆಸ್ಪಾನ್ಸಿಬಲ್ ಆಗಿ ವರ್ತಿಸುವಂಥ ವ್ಯಕ್ತಿ, ರೂಡ್ ಆ್ಯಂಡ್ ರಫ್ ಆಗಿ ಇರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬಹುದು. ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ, ತುಂಬ ಡಿಸಿಪ್ಲಿನ್ಡ್ ಆಗಿ ಇರ್ತಾರೆ, ಯಾವಾಗಲೂ ಕಂಟ್ರೋಲಲ್ಲಿ ಇರ್ತಾರೆ, ಒಂದು ಪ್ರೊಟೆಕ್ಷನ್ ಎನರ್ಜಿನ ಯಾವಾಗಲೂ ಪ್ರೊವೈಡ್ ಮಾಡುವಂಥ ವ್ಯಕ್ತಿ ಆಗಿರ್ತಾರೆ. ತುಂಬ ಜವಾಬ್ದಾರಿ ಇರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ನಿಮ್ಮ ಫ್ಯೂಚರ್ ಸ್ಪೌಸ್ ಆಗಿ ಬರ್ತಾರೆ. ನೋ ಮ್ಯಾಟರ್ ಅವರು ಫಿಮೇಲ ಮೇಲ ಅಂತ, ಅವರ ಮೇಲ್ ಎನರ್ಜಿ ತುಂಬ ಹೈ ವೈಬ್ರೇಷನ್ ಅಲ್ಲಿ ಇರುತ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? 4 ಆಫ್ ಕಪ್ ಇದೆ, ಸೊ ವಾಟರ್ ಸೈನ್ ಇದೆ, ಮೇ ಬಿ ಕರ್ಕಾಟಕ ರಾಶಿಯವರು ಇರಬಹುದು, 4 ನಂಬರು ಅಥವಾ 1 ಮತ್ತು 5 ನಂಬರ್ ಇರಬಹುದು. ತುಂಬ ಮೆಡಿಟೇಷನ್ ಮಾಡೋ ಅಂಥವ್ರು, ಯಾವಾಗಲೂ ಬೇಜಾರಲ್ಲಿ ಇರೋ ಅಂಥವ್ರು, ಪ್ರಪಂಚನೇ ತಲೆ ಮೇಲೆ ಬಿದ್ದಿದೆ ಅನ್ನೋ ಅಂಥವ್ರು, ಅವ್ರನ್ನ ಇಡೀ ಜಗತ್ತಲ್ಲಿ ಯಾರನ್ನು ಬೇಕಾದರೂ ಒಪ್ಪಿಸ್ಬೋದು, ಅವ್ರನ್ನ ಒಪ್ಪಿಸೋಕ್ಕಾಗಲ್ಲ. ಹಠಮಾರಿಗಳು, ದುಡುಕು ಸ್ವಭಾವದವರು, ಯಾರು ಏನು ಹೇಳ್ಕೊಟ್ರು ತಗೊಳ್ಳೋದಿಲ್ಲ, ಅಥವಾ ಯಾವೊಂದು ಏನೇ ಒಂದು ಪಾಸಿಟಿವ್ ಆಗಿದ್ರೂ ಅದರಲ್ಲಿ ಒಂದು ನೆಗೆಟಿವಿಟಿನ ಹುಡುಕ್ತಾನೆ ಇರ್ತಾರೆ. ಅವ್ರ ಜೊತೆ ಇರೋರಿಗೂ ಬೋರ್ ಹಿಡಿಸ್ತಾರೆ, ಅವರು ಯಾವಾಗಲೂ ಬೋರಲ್ಲೇ ಇರ್ತಾರೆ. ಯಾವಾಗಲೂ ಒಂಟಿಯಾಗಿರ್ಲಿಕ್ಕೆ ಇಷ್ಟಪಡ್ತಾರೆ, ನಗೋದನ್ನೇ ಮರ್ತುಬಿಟ್ಟು ಇರೋ ಚಿಂತೆನೆಲ್ಲ ತನ್ನ ಮೇಲೆ ಹಾಕ್ಕೊಂಡು ಯಾವ ಚಿಂತೆನೂ ಚಿಂತೆ ಮಾಡ್ದಿರ ಆರಾಮಾಗಿರುವಂಥ ವ್ಯಕ್ತಿ, ಒಂದು ರೀತಿ ಯೂಸ್ಲೆಸ್ ಕ್ಯಾಂಡಿಡೇಟ್ ಅಂತ ಹೇಳಕ್ಕೆ ಬರೋದಿಲ್ಲ, ಹೋಪ್ಲೆಸ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ಅಂಥವ್ರು ನಿಮ್ಮ ಫ್ಯೂಚರ್ ಸ್ಪೌಸ್ ಆಗಿ ಬರುವಂಥ ಸಾಧ್ಯತೆ ಇದೆ. ಪಾಪ, ಬೇಜಾರು ಮಾಡ್ಕೋಬೇಡಿ. ಅವ್ರ ಜೀವನದಲ್ಲಿ ತುಂಬ ಸ್ಟ್ರಗಲ್ ಮಾಡಿ ಮಾಡಿ ಅವರಿಗೆ ನಾನು ಇಷ್ಟಪಟ್ಟು ಸಿಕ್ಕಿಲ್ಲ ಅಂತ ಬೇಜಾರಿಗೆ ಅವರು ಹಾಗಾಗಿದ್ದಾರೆ. ನೀವು ಸಿಕ್ಕಿದ ಮೇಲೆ ನಿಮ್ಮ ಫ್ಯೂಚರ್ ಸ್ಪೌಸ್ ಟೋಟಲಿ ಚೇಂಜ್ ಆಗಿ ಒಂದು ಒಳ್ಳೆ ಪರ್ಸನ್ ಆಗಿ ಬದಲಾಗ್ತಾರೆ. ಈಕ್ವಲ್ ಗಿವ್ ಅಂಡ್ ಟೇಕ್ ಇರುತ್ತೆ, ನಿಮಗೂ ಪ್ರೀತಿ ಕೊಡ್ತಾರೆ, ನಿಮ್ಮ ಜೀವನಕ್ಕೆ ಅವರು ಆದಷ್ಟು ಬೇಗ ವಾಪಸ್ ಬರ್ತಾರೆ. ಬಂದಿದ ತಕ್ಷಣ ಅವರು ನಿಮ್ಮ ಜೊತೆ ಮ್ಯಾರೇಜ್ ಆದಮೇಲೆ ಅವರ ಲೈಫು ಟೋಟಲಿ ಎಷ್ಟು ಬೋರಲ್ಲಿದ್ದಾರೆ ಅದಕ್ಕೆ ರಿವರ್ಸ್ ಗೇರಲ್ಲಿ ಅವರು ಹೋಗ್ತಾರೆ, ಅಷ್ಟು ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಇರ್ತಾರೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಟೇಕ್ ಕೇರ್, ಬಾಯ್, ನಮಸ್ತೆ.